ಮಹಾತ್ಮ ಗಾಂಧಿಯವರು ಅವರ ಆತ್ಮಕಥಾದಲ್ಲಿ ಓದುವಾಗ ಏನ್ ಕಂಡು ಬರ್ತಾ ಇದ್ರೆ ವಿಷಯ ಭಾರತೀಯ ಸಂವಿಧಾನದಿಂದ ಮಾತೊಂದು ಧರ್ಮ ಶಿಕ್ಷೆ ಹಾಕಿ ಮನ್ನೆ ಮಾಡಿದ್ರು. ಇದು ಹೆಂಗಾಗಿದ್ದು ಅಂತಂದ್ರೆ ಕರೆಂಟ್ ಹಚ್ಚ ಬಂದು ಬಂದ ತುಕ್ಕಡಿ ತುಕ್ಕಡಿ ಮಾಡಿ ಈ ಟೈಪ್ ಚಿತ್ರ ಎನ್ಸಿ ಅದೇ ಒಂದು ಮನೆ ಕೊಡಿ ಏನೊಂದು 600,000 ದುಡ್ಡು ಕೊಡ್ರಿ. ಹೆಂಗ ನಾವು ಸಾರ್ವಜನಿಕ ಭೂಮಿದಲ್ಲಿ ಇರ್ತಾವ, ಸಾರ್ವಜನಿಕ ಭೂಮಿಗಳಲ್ಲಿ ಕೊಡುತ್ತವರು ಹೇಳಗೂಡ. ಈಗ ನಮ್ಮ ಹತ್ರ ಆಯ್ತು, ಯಾರೋ ಒಬ್ಬ ರೈತ ಬಂದ ನಾವು ಹಾಸ್ಪಿಟ್ಲ್ ಬರ್ ಮನೆ ಒಬ್ಬ ರೈತ ಬಂದ ನಾವು ಹಾಸ್ಪಿಟ್ಲ್ ಬರ್ತೀವಿ, ಅದೇ ವೀರೇಂದ್ರ ಗಿಡದ ಹಾಸ್ಪಿಟ್ಲ್ 1,50,000 ಬಿಲ್ ಆಯ್ತು ಸಮೀಜರಲ್ಲಿ ಹೇಳ್ದಂತೆ ಇರೋದ್ರೆ ಹೇಳುಪ್ಪಾಳಿ ಬರ್ತ ಅವ್ರಂದ್ರೆ ಆಯ್ತು ಈಗ ಎಟ್ ಕೊಡ್ತಿ ಕೂಡ ಪಾಮಿ ಬಿಡ ಅಂತ. ಆಮೇಲೆ ಹೋಗಿ ವೀರೇಂದ್ರ ಗಿಡ ಮನೆ ಮಠ ಮಾಡವ ವಿಮಾನಿ ಮುಂಡ್ರಿ ಸ್ವಾಮೀಜಿಯವ್ರ ಸ್ವಾಮೀಜಿ ಅಲ್ಲಿ ಒಂದು ಅಡ್ಮಿಷನ್ ಇರ್ತದೆ. ಅಡ್ಮಿಷನ್ ಇದ್ದಾಗ ಅವ್ರಿಗೆ ಒಂದು 12,00,000 ಕೊಡ್ಬೇಕಾಗಿತ್ತು. ಬೇಡಣ್ಣ ಸ್ವಾಮೀಜಿ ನಾವು ಬಲಾತ್ಕಾರ ಕೇಸ್ ಮಾಡಿ. ದೇಶ ಕೃಷಿ ಪ್ರಧಾನ ದೇಶ ನಮ್ಮ ಭಾರತದ ಪ್ರಧಾನಮಂತ್ರಿ ಋಷಿಗಳು ಭಕ್ತ ಋಷಿ ಜನೋಜುಗಳು ಇಂಥ ದೇಶದಲ್ಲಿ ಅದಾಗಿದ್ದಾಗಿದ್ದು ಹೋಯ್ತದೆ. ಇನ್ನೊಂದು ನಾವು ಇಲ್ಲಿ ನಾನು ಇವತ್ತು ಆಗ್ರಹ ಪಡಿಸಿದೀನಿ, ಒಂದು ಲೆಟರ್ ಬರೆದಿದ್ದೆ ಮುಖ್ಯಮಂತ್ರಿಗಳಿಗೆ. ಈಗ ಹೋಮ್ ಮಿನಿಸ್ಟರ್ ಮಾತಾಡಿದ್ರೆ ಈ ಪರಮೇಶ್ವರ ನಾ ಬರ್ತಾ ಇದ್ದಾರೆ. ಈಗ ನಾ ಏನು ಬೇಡಿಕೆ ಇಟ್ಟಿನಿ ಬೇಡಿಕೆ ಒಂದೇ ಮಿಂಟ ಅಲ್ಲಿ ಹೋಗಿ ಎಲ್ಲ ಒಂದು ಪ್ಲೇಸ್ ಮೀಟ್ ಮಾಡಿ ಅಲ್ಲೇ ಬರ್ತಾವೆ ಸರ್ ಎಲ್ಲರೂ ಅಲ್ಲೇ ಬರ್ರಿ. ಕಟ್ ಮಾಡ ಒಂದ್ ನಿಮಿಷ ಕಟ್ ಮಾಡಿ ಸಾಕು ಬಿಡ 5 ಸೆಕೆಂಡ್ ಪ್ರತಿ ಮೀಟಿಂಗ್ ಅಲ್ಲಿ ಭಾಗವಹಿಸಿ ಹೊಸಪೇಟೆಗೆ ಹೋಗುದು ಅದಕ್ಕೆ ರಾತ್ರಿ ನಾನು ಅಂತಿಮ ದರ್ಶನ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.